ಸ್ನೇಹಿತರೆ ನಮಸ್ಕಾರ. ಕನ್ನಡಿಗನಾಗಿ ತುಂಬ ಕಣ್ಣಲ್ಲಿ ಒಂಥರ ನೀರು ಬರೋ ರೀತಿ ಆಗೋಯ್ತು ನನಗೆ. ಅದರಿಗೆ ಬಿಗ್ ಬಾಸ್ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೆ. ಮೊದಲನೇದಾಗಿ ಕಿಚ್ಚ ಸುದೀಪ್ ಅವ್ರಿಗೆ ಅಭಿನಂದನೆ ಸಲ್ಲಿಸ್ತೀವಿ. ತುಂಬ ಅದ್ಭುತವಾದ ನಿರೂಪಣೆಯನ್ನು ಮಾಡ್ತಾ ಇದ್ದೀರಿ ಸರ್. ಆದರೆ ಕನ್ನಡದ ನಾಮಫಲಕ ಬಿಗ್ ಬಾಸ್ ಅಂತಕ್ಕಂಥ ಒಂದು ನಾಮಫಲಕದಲ್ಲೂ ಕನ್ನಡ ಇಲ್ಲ. ಅದನ್ನು ನೋಡಿ ತುಂಬ ಬೇಸರ ಆಯಿತು. ಇವತ್ತು ದೇಶದಲ್ಲೇ ನಮ್ಮ ಕರ್ನಾಟಕ ಭಾಷೆಗೋಸ್ಕರ ಇಷ್ಟೊಂದು ಒಡೆದಾಡ್ತಾ ಇದ್ದೀವಿ. ಇಷ್ಟಾದರೂ ನೀವು ಯಾರೆಲ್ಲ ಆರ್ಗನೈಸರ್ಸ್ ಯಾರೆಲ್ಲ ಇದ್ದೀರಾ ಆ ಬಿಗ್ ಬಾಸ್ಗೆ ಸಂಬಂಧಪಟ್ಟಂಥವರು, ಅಲ್ಲಿಗೆ ಕರ್ಕೊಬಂದಿರ್ತಕ್ಕಂಥ ನಿಮ್ಮ ಯಾರೆಲ್ಲ ಒಂದು ಸ್ಪರ್ಧಿಗಳಿದ್ದಾರೆ, ನಿಮ್ಮ ಕೈ ಮುಗಿತೀನಿ, ದಯವಿಟ್ಟು ಸರಿಯಾದ ರೀತಿಯಲ್ಲಿ ಕನ್ನಡನ ಕಲಿಸಿ ಕನ್ನಡನ ಮಾತಾಡೋದಕ್ಕೆ ಒಂಚೂರು ದಯವಿಟ್ಟು ಹೇಳಿ ಸರ್. ಇಡೀ ಪ್ರಪಂಚದ ಎಲ್ಲ ಜನರು ಎಲ್ಲೂ ಕೂತ್ಕೊಂಡು ನೋಡ್ತಾ ಇದ್ದಾರೆ. ನಮಗೆ ಅವಮಾನ ಅಲ್ವ ಸರ್? ನಮಗೆ ನೋವಾಗಲ್ಲ ಸರ್? ಹೃದಯ ಹಿಂಡ್ದಂಗೆ ಆಗುತ್ತೆ ಸರ್, ಕರಳು ಕಿವುಚ್ದಂಗೆ ಆಗುತ್ತೆ ನಮಗೆ. ಅಷ್ಟೊಂದು ಅಸಡ್ಡೆನಾ, ಅಷ್ಟೊಂದು ಕೆಟ್ಟ ಭಾಷೆನಾ ನಮ್ಮದು ಕನ್ನಡ? ಅಷ್ಟೊಂದು ಹಾಸ್ಯ ಮಾಡೋ ಲೆವೆಲ್ಗಿದೆಯಾ ನಮ್ಮ ಭಾಷೆ? ಅಷ್ಟೊಂದು ಕೀಳು ಮಟ್ಟದ ಭಾಷೆನಾ ನಮ್ಮದು? ಆ ಅಂತ ಬರೆಯೋದಕ್ಕೂ ಪಡ್ಕೊ ಬಂದಿರಬೇಕು ಪುಣ್ಯನ. ನಮ್ಮ ಅಕ್ಷರ ಆ ಅಂತ ಇದೆಯಲ್ಲ ಕನ್ನಡ ಅಂತಕ್ಕಂಥ ಅಕ್ಷರ, ಆ ಅಂತ ಅಕ್ಷರ, ಅದನ್ನು ಬರೆಯೋದಕ್ಕೂ ಹಿಂಸೆ ಆಗುತ್ತೆ, ನೋವಾಗುತ್ತೆ. ನಮ್ಮಂಥ ಸ್ವಾಭಿಮಾನಿ ಕನ್ನಿಗರು ಮನೇಲಿ ಕೂತ್ಕೊಂಡು ನೋಡಬೇಕಾದ್ರೆ ಈ ಅಳಿಸಿದ್ರು, ಒಬ್ಬರು ನೋಡಿದ್ರೆ ಏನೋ ಒಳ್ಳೆ ಇಂಗ್ಲೀಷ್ ಅವ್ರ ಥರ ಮಾತಾಡೋದು, ಇನ್ನೊಬ್ಬ ನನಗೆ ಕನ್ನಡ ಗೊತ್ತಿಲ್ಲ ಅಂತ ಹೇಳೋದು, ಇನ್ನೊಬ್ಬನ ಕರ್ನಾಟಕದಲ್ಲಿ ಹುಟ್ಟಿದ್ರು ಕನ್ನಡ ಗೊತ್ತಿಲ್ಲ ಅಂತ ಹೇಳೋದು. ಹಂಗಂದ್ರೆ ಬಿಗ್ ಬಾಸಲ್ಲಿ ಕನ್ನಡ ಗೊತ್ತಿಲ್ಲ ಅನ್ನೋದೊಂದು ಮಹಾನ್ ಸಾಧನೆನಾ? ಇದರಿಂದ ಕೊಡೋ ಸಂದೇಶ ಏನು? ಹೊರಗಡೆಯಿಂದ ಬಂದಿರತಕ್ಕಂಥವ್ರನ್ನ ನಾವು ಕನ್ನಡ ಮಾತಾಡಿ ಅಂತ ಹೇಳ್ತೀವಿ, ಒಳಗಡೆ ಇರತಕ್ಕಂಥ ಇಲ್ಲಿ ಕಂಟೆಸ್ಟೆಂಟ್ಗಳು ಈ ರೀತಿ ಮಾತಾಡಿದ್ರೆ ನಮಗೆ ಅವಮಾನ ಅಲ್ವಾ? ನೋವಾಗಲ್ವಾ? ಆಟ ಆಡ್ತಂಕೋ, ಆಟ ಇರ್ಬೋದು, ಬಿಗ್ ಬಾಸ್ ಆಟ ಇರ್ಬೋದು, ಆದ್ರೆ ನಮ್ಮ ಮನಸ್ಸಿಗೆ ಎಷ್ಟು ನೋವಾಗ್ತಾ ಇದೆ, ಎಷ್ಟು ಒಂದು ತಡ್ಕೊಳಕ್ ಆಗ್ತಾ ಇಲ್ಲ ನಮ್ಗೆ ಇಲ್ಲಿ ಕೂತ್ಕೊಂಡು. ದಯವಿಟ್ಟು ಬಿಗ್ ಬಾಸ್ ನಿಮ್ಮ ನಾಮಫಲಕ ಕನ್ನಡದಲ್ಲಿ ಮಾಡಿ, ದಯವಿಟ್ಟು ಕನ್ನಡದಲ್ಲಿ ಬಿಗ್ ಬಾಸ್ ಕನ್ನಡ ಅಂತ ಹೇಳಿ ದಯವಿಟ್ಟು ಕನ್ನಡದಲ್ಲಿ ಬರೀರಿ ನಿಮ್ಮ ಬಿಗ್ ಬಾಸ್ ಅನ್ನ. ಇಡೀ ಕರ್ನಾಟಕದ 7 ಕೋಟಿ ಜನರಿಗೆ ಕನ್ನಡ ರಾಜ್ಯೋತ್ಸವಕ್ಕೆ ನೀವು ಕೊಡ್ತಕ್ಕಂಥ ಒಂದು ದೊಡ್ಡ ಬಹುಮಾನ ಅದು. ದಯವಿಟ್ಟು ಯಾರೆಲ್ಲ ಪ್ರತಿಸ್ಪರ್ಧಿಗಳಿದ್ದಾರೆ ಕನ್ನಡ ಮಾತಾಡಲಿಲ್ಲ ಅಂದ್ರೆ ಕಿತ್ತು ಬಿಸಾಕಿ ಶೋಯಿಂದ ಯಾರಿಗೇನಾಗುತ್ತೋ ಬಿಡುತ್ತೋ ಗೊತ್ತಿಲ್ಲ. ಒಟ್ಟಿನಲ್ಲಿ ದಯವಿಟ್ಟು ಕನ್ನಡಿಗರಿಗೆ ಕನ್ನಡ ಅಭಿಮಾನ ಕೆಚ್ಚು ರೊಚ್ಚು ಮೂಡಿಸ್ತಕ್ಕಂಥ ಕಾರ್ಯಕ್ರಮ ಇದಾಗಿರಲಿ. ದಯವಿಟ್ಟು ನಮ್ಮ ಕನ್ನಡನ ಈಯಾಳಿಸ್ತಕ್ಕಂಥ ಕಾರ್ಯಕ್ರಮ, ನಮ್ಮ ಕನ್ನಡನ ಬಹಳ ಕೆಟ್ಟದಾಗಿ ಮಾತಾಡ್ತಕ್ಕಂಥ ಕಾರ್ಯಕ್ರಮ ಇದಾಗಕೂಡ್ದು. ಇದು ಲಕ್ಷಾಂತರ ಕೋಟ್ಯಾಂತರ ಕನ್ನಡಿಗರು ರಕ್ತ ಕಣ್ಣಲ್ಲಿ ರಕ್ತ ಇಟ್ಕೊಂಡು ಕನ್ನಡನ ಇವತ್ತು ಉಳಿಸ್ಬೇಕು ಅಂತ ಹೊಡೆದಾಡ್ತಾ ಇದ್ದೀವಿ. ನಮಗೆ ಮರ್ಯಾದೆ ಕೊಡಿ. ನಮಸ್ಕಾರ. ನಮ್ಮ ರೈತರು, ನಮ್ಮ ಕನ್ನಡ, ನಮ್ಮ ಕರ್ನಾಟಕ, ನಮ್ಮ ಕನ್ನಡಿಗರು. ಧನ್ಯವಾದಗಳು ಸ್ನೇಹಿತರೆ.